ಹಿಂದಿನ ವಿಡಿಯೋದಲ್ಲಿ ಸಾರಿನ ಪುಡಿಯನ್ನು ಮಾಡಿ ತೋರಿಸಿದ್ದಿದೆ. ಇವತ್ತಿನ ವಿಡಿಯೋದಲ್ಲಿ ಆ ಪುಡಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಟೊಮೆಟೊ ಸಾರನ್ನು ಮಾಡ್ಕೊಂಬುದು ಅಂದ್ಕೊಂಡು ತೋರಿಸ್ತಾ ಇದ್ದೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಾರನ್ನು ಮಾಡೋದಕ್ಕೆ ಸಾರಿನ ಪುಡಿ, ತೊಗರಿಬೇಳೆ, ಕಾಯಿ, ಉಪ್ಪು, ಟೊಮೆಟೊ, ಅರಿಶಿನ, ಬೆಲ್ಲ, ಇಂಗು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ, ಒಂದು ಹಸಿಮೆಣಸು ಮತ್ತು ನೀರು, ಅದಷ್ಟಿದ್ರೆ ರುಚಿಯಾದ ಸಾರನ್ನು ತಯಾರು ಮಾಡ್ಕೊಳ್ಳೋಕ್ಕೆ. 3 ಚಮಚ ಆಪಷ್ಟು ದೊಡ್ಡ ಚಮಚ, ಟೇಬಲ್ ಚಮಚದಲ್ಲಿ 3 ಚಮಚ ಆಪಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೆ. ಸರಿ, ಒಂದು 3 ಸಲ ತೊಳೆದು ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೆ. ಇದರ ಜೊತೆಗೆ ಒಂದು ಸ್ವಲ್ಪ ಇಂಗು, ಒಂದು ಚಿಟಿಕೆ ಅರಿಶಿನ. ಇಂಗನ್ನು ನಾನು ಸಾರಿನ ಪುಡಿಯಲ್ಲೂ ಉಪಯೋಗಿಸ್ಕೊಂಡಿದ್ದೆ. ಹಾಗೆ 1 ಚಮಚ ಎಣ್ಣೆಯನ್ನು ಹಾಕಿದರೆ ಬೇಳೆಯನ್ನು ಬೇಯಿಸುವಷ್ಟೊತ್ತಿಗೆ ಮೇಲ್ಗಡೆ ಉಕ್ಕಿ ಬತ್ತಿಲ್ಲ, ಅದಕ್ಕೋಸ್ಕರ 1 ಚಮಚ ಎಣ್ಣೆಯನ್ನು ಹಾಕಿ 1.5 ರಿಂದ 2 ಲೋಟ ಆಪಷ್ಟು ನೀರನ್ನು ಸೇರಿಸಿ ಒಂದು 4-5 ಕೂಗನ್ನು ಕೂಗಿಸ್ಕಂತೆ. ಬೇಳೆ ಸರಿಯಾಗಿ ಕರಗಿ ಬೇಯಿಕು, ಮೆತ್ತಗಾಯಿಕು, ಗಟ್ಟಿ ಗಟ್ಟಿ ಕಾಳು ಉಳಿಯೋಕ್ಕಾಗ. ಬೇಳೆ ಎಷ್ಟು ಲಾಯ್ಕಾಯಿ ಬೇಯಿತ್ತು ಅಷ್ಟು ಲಾಯ್ಕಾಯಿ ಸಾರು ಬತ್ತು. ಬೇಳೆ ಎಲ್ಲ ಬೆಂದಾಯಿತು, ಅದನ್ನು ಈ ಥರ ಬೀಟರಲ್ಲಿ ಸರಿ ಒಂದು ಸಲ ತಿರುಗಿಸ್ಕಂತೆ. ಅದರೊಳಗೆ ಬೇಳೆ ಎಲ್ಲ ಉಳಿದೆಲ್ಲ ಕರಗಿ ಹೋಯ್ಕು, ಇಲ್ಲಾಂದರೆ ಕೈಯೊಳಗೆ ಆದರೂ ಸರಿ ಬೇಳೆಯನ್ನು ಕಿವುಚಿ ತಕ್ಕೊಳ್ಕು. ಈಗ ಸಾರನ್ನು ಮಾಡೋದಕ್ಕೆ 1/4 ಲೀಟರ್ ಆಪಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ನೀರು ಸರಿ ಕಾಯ್ಕು, ಕಾದ ನಂತರ ಇದಕ್ಕೆ 1 ಟೊಮೆಟೊವನ್ನು ಸಣ್ಣ ಕಟ್ ಮಾಡಿ ಹಾಕಂತೆ. ದೊಡ್ಡ ಟೊಮೆಟೊ ಆದ್ದರಿಂದ ನಾನಿಲ್ಲಿ 1 ಟೊಮೆಟೊವನ್ನು ಉಪಯೋಗಿಸಿದ್ದೆ, ಸಣ್ಣ ಟೊಮೆಟೊ ಆದರೆ 2 ಟೊಮೆಟೊವನ್ನು ಉಪಯೋಗಿಸ್ಲಕ್ಕು. ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೈಯಲ್ಲೇ ತುಂಡು ಮಾಡಿ ಹಾಕ್ತಾ ಇದ್ದೆ. ಒಂದು 15-20 ಎಲೆ ಅಷ್ಟು ತಗೊಂಡಿದ್ದೆ. ಇದರ ಜೊತೆಗೆ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕಂತೆ. ಬೇಳೆ ಬೇಯಿಸುವಷ್ಟೊತ್ತಿಗೆ ಉಪಯೋಗಿಸಿದ್ದೆ, ಟೊಮೆಟೊ ಒಟ್ಟಿಗೆ ಒಂದು ಸ್ವಲ್ಪ ಹಾಕಂತೆ. 1 ತುಂಡು ಬೆಲ್ಲವನ್ನು ಹಾಕಿ ಮುಚ್ಚಿಟ್ಟು ಬೇಯಿಸ್ಕಂತೆ. ಬೆಲ್ಲವನ್ನು ಉಪಯೋಗಿಸಿದ್ರಿಂದ ಸಾರು ರುಚಿಯಾಗಿ ಬಂತು. ಈಗ ಇದಕ್ಕೆ ಕಾಯನ್ನು ತುರಿದಿಟ್ಕೊಂಡಿದ್ದೆ. 1/3 ದೊಡ್ಡ ಚಮಚ ಕಾಯನ್ನು ತುರ್ಕೊಂಡಿದ್ದೆ. ಸ್ವಲ್ಪ ನೀರನ್ನು ಸೇರಿಸಿ ಕಾಯಿ ಹಾಲನ್ನು ತೆಕ್ಕಂತೆ. ನಾನಿವತ್ತು ಕಲ್ಲಲ್ಲಿ ಹರ್ಕಂತ ಇದ್ದೆ, ಎಂತಕ್ಕೆ ಅಂದರೆ ನಮ್ಮಲ್ಲಿ ಕರೆಂಟ್ ಇಲ್ಲ. ಸಣ್ಣ ಅರ್ದ್ರ ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ 1 ಲೋಟ ಆಪಷ್ಟು ಹಾಲನ್ನು ಹಿಂಡ್ಕಂತೆ. ನೀರಾದ ಕಾಯಿ ಹಾಲನ್ನು ಹಿಂಡ್ಕೊತ ಇದ್ದೆ. ಅಷ್ಟರಲ್ಲಿ ಟೊಮೆಟೊ ಎಲ್ಲ ಬೆಂದಿತ್ತು. ಇದಕ್ಕೆ ಬೇಯಿಸಿ ಕಿವುಚಿ ಇಟ್ಕೊಂಡ ಬೇಳೆಯನ್ನು ಸೇರಿಸ್ಕೊಂಡಿದ್ದೆ. ಬೇಳೆಯ ಪಾತ್ರಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ಅದರಲ್ಲಿ ಹಿಡ್ಕೊಂಡಿದ್ದ ಬೇಳೆಯನ್ನೆಲ್ಲ ತೊಳಸಿ ಇದಕ್ಕೆ ಸೇರಿಸ್ಕಂತೆ. ಹಾಗೆ ಬಿಟ್ಟರೆ ಬೇಳೆ ಸುಮ್ಮನೆ ವೇಸ್ಟ್ ಆಗ್ತಲ್ಲ. ಇದಕ್ಕೆ ಹುಣಸೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೆ. 1 ಚಮಚ ದೊಡ್ಡ ಚಮಚದಲ್ಲಿ 1 ಚಮಚ ದಪ್ಪ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಂಡಿದ್ದೆ. ಟೊಮೆಟೊ ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ಹುಣಸೆಹಣ್ಣು ಸಾಕತ್ತು, ಟೊಮೆಟೊ ಹುಳಿ ಇಲ್ಲದೆ ಇದ್ದರೆ ಜಾಸ್ತಿ ಹುಣಸೆಹಣ್ಣು ಬೇಕಾಗ್ತು. 1 ಹಸಿಮೆಣಸನ್ನು ಕಟ್ ಮಾಡಿದ್ದನ್ನು ಸೇರಿಸಿದ್ದೆ. ಹಸಿಮೆಣಸು ಬೇಡ ಅಂದರೆ ಸಾರಿನ ಪುಡಿಯನ್ನು ಜಾಸ್ತಿ ಹಾಕ್ಕೊಳ್ಕತ್ತು. ಇದಕ್ಕೆ ಸಾರಿನ ಪುಡಿಯನ್ನು ಸೇರಿಸ್ತಾ ಇದ್ದೆ. 1.5 ಟೇಬಲ್ ಚಮಚ ಸಾರಿನ ಪುಡಿಯನ್ನು ಸೇರಿಸ್ತಾ ಇದ್ದೆ. ತುಂಬ ಖಾರ ಬೇಕಾದವರು ಮತ್ತೆ 1 ಚಮಚ ಬೇಕಾದರೆ ಸೇರಿಸ್ಕೊಳ್ಳೋಕ್ಕು. ನಾನು ಹದವಾದ ಖಾರದಲ್ಲಿ ಸಾರನ್ನು ತಯಾರು ಮಾಡ್ತಾ ಇದ್ದೆ. ಒಳ್ಳೆ ಕಲರ್ ಬಂದಿತ್ತು ಕಾಣಿ. ಸಾರಿನ ಪುಡಿ ಹಾಕಿದ್ರ ಮೇಲೆ ಸರಿ ಕುದಿ ಬರ್ಕು, ಆವಾಗಲೇ ಸಾರಿನ ಘಮ ರುಚಿ ಜಾಸ್ತಿ. ಇದಕ್ಕೆ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೆ. ನೀರಾದ ಕಾಯಿ ಹಾಲು ಕಾಣಿ, ಎಷ್ಟು ಕಡಿಮೆ ಕಾಯನ್ನು ಉಪಯೋಗಿಸಿ ನೀರಾಗಿ ಕಾಯಿ ಹಾಲನ್ನು ತೆಕ್ಕೊಂಡಿದ್ದೆ. ಕಾಯಿ ಹಾಲು ದಪ್ಪವಾಗಿ ಜಾಸ್ತಿ ಸೇರಿಸಿದರೆ ಸಾರಿನ ರುಚಿ ಹೊರಟೋತ್ತು. ಸ್ವಲ್ಪ ಕಾಯಿ ಹಾಲು ಸೇರಿಸಿದರೆ ಸಾಕು, ಇಲ್ಲ ಅಂದರೆ ಕಾಯಿ ಜೊತೆಗೆ ಸಾರಿನ ಪುಡಿಯನ್ನು ಸೇರಿಸಿ ನುಣ್ಣಗೆ ಅರ್ಕೊಳ್ಕು. 2 ಚಮಚ ಕಾಯಿ ಸಾಕು ನುಣ್ಣಗೆ ಅರ್ಧ ಹಾಕೋದಾದರೆ ಇಷ್ಟು ಸಾರನ್ನು ಮಾಡುವಷ್ಟೊತ್ತಿಗೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಸರಿ ಕುದಿಸಿದರೆ ಘಮ ಘಮ ಪರಿಮಳದ ರುಚಿ ರುಚಿಯಾದ ಸಾರು ತಯಾರಾಯ್ತು. ಬೇಕಾದರೆ ಇದಕ್ಕೊಂದು ಒಗ್ಗರಣೆಯನ್ನು ಜೀರಿಗೆ ತುಪ್ಪದಲ್ಲಿ ಹಾಕ್ಕೊಳ್ಳೋಕ್ಕೆ. ನಾನು ಇವತ್ತು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇಲ್ಲ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸಾರು ತಯಾರಾಯಿತು. ಇವತ್ತಿನ ಈ ಸಾರಿನ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕಂತೆ. ಖುಷಿಯಾದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಿನ ಪುಡಿ ವೀಡಿಯೋ ಇನ್ನೂ ಕಾಣಲಿಲ್ಲ ಅಂದರೆ ಕಾಣ್ಕೊಳ್ಳಿ. ಈ ರೀತಿ ರುಚಿ ರುಚಿಯಾದ ಸಾರನ್ನು ನೀವು ರೆಡಿ ಮಾಡ್ಕೊಳ್ಳೋಕ್ಕು. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋ. ಅಲ್ಲಿವರೆಗೂ ನಮಸ್ಕಾರ.